ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿನೋದ್ ಕುಮಾರ್ ಕೆ ಎಮ್. ಸ್ನೇಹಿತರೆ, ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀವಿ. ಅದೇನೆಂದರೆ ನ್ಯೂ ಎಜುಕೇಷನಲ್ ಪಾಲಿಸಿ ಅಂತ, ನೂತನ ಶಿಕ್ಷಣ ನೀತಿ. ಸ್ನೇಹಿತರೆ, ನೀವು ಹೈಸ್ಕೂಲ್ ವಿದ್ಯಾರ್ಥಿ ಆಗಿರ್ಬೋದು, ಅಥವಾ ನರ್ಸರಿ ಓದ್ತಾ ಇರ್ಬೋದು, ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋದಲ್ಲಿ ಇದನ್ನು ಸಮ್ಮರೈಸ್ ಮಾಡಿ ಈ ನೂತನ ಶಿಕ್ಷಣ ನೀತಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಬಿಫೋರ್ ದಟ್, ಈ ವಿಡಿಯೋ ಮಾಡೋಕ್ಕೆ ಭಾಳಷ್ಟು ಗಂಟೆಗಳ ಕಾಲ ಇದನ್ನೆಲ್ಲ ನೋಡಿ, ರಿಸರ್ಚ್ ಮಾಡಿ, ಆಮೇಲೆ ನೀವು ಇದನ್ನು ಪಾಯಿಂಟ್ಸ್ನೆಲ್ಲ ಸಮರೈಸ್ ಮಾಡಿ ಭಾಳಷ್ಟು ಶ್ರಮ ಪಟ್ಟಿದ್ದೀನಿ. ಹಾಗಾಗಿ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ನಮಗೆ ಮೋಟಿವೇಶನ್ ಮಾಡುತ್ತೆ. ನಿಮಗೋಸ್ಕರ ಇದೇ ರೀತಿ ಹೆಲ್ಪ್ ಆಗುವಂಥ ಹೆಚ್ಚು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾಯಿರ್ತೀವಿ. ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನಮಗೆ ಫೀಡ್ಬ್ಯಾಕ್ ಇದ್ದ ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಅದ್ರ ಪಕ್ಕಕ್ಕೆ ಬರುವ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ. ನಿಮಗೋಸ್ಕರ ಇದೇ ರೀತಿ ಹೆಲ್ಪ್ಫುಲ್ ಆಗಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾಯಿರ್ತೀವಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನಮ್ಮ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಏನಾಗ್ತಾ ಇತ್ತಂತಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಸರಿಗಿದ್ದಿದ್ದಿಲ್ಲ. ನಾವೇ ಬ್ಲೇಮ್ ಮಾಡ್ತಾ ಇದ್ವಿ, ಏನಪ್ಪ ಏನು ಎಜುಕೇಷನ್ ಸಿಸ್ಟಮ್, ಏನೋ ಬರೇ ಗಟ್ಟಿ ಹೊಡೆದು ಪಾಸ್ ಆಗೋದು, ಬರೇ ರಟ್ಟು ಹೊಡೆಯೋದು, ಭಯ ಆಟ ಹಾಕೋದು, ಯಾರು ಜಾಸ್ತಿ ಭಯ ಆಟ ಹಾಕ್ತಾರೋ ಅವ್ರಿಗೆ ಹೆಚ್ಚು ಮಾರ್ಕ್ಸ್, ಈ ರೀತಿ ನಾವೇ ನಮ್ಮ ಎಜುಕೇಷನ್ ಸಿಸ್ಟಮ್ನ ಬ್ಲೇಮ್ ಮಾಡ್ತಿದ್ವಿ. ಬಟ್ ಕಾಲ ಮತ್ತೆ ಚೇಂಜ್ ಆಯಿತು. ಏನಂದರೆ ನಮ್ಮ ಎಜುಕೇಷನ್ ಪಾಲಿಸಿನೇ ಚೇಂಜ್ ಆಯಿತು, ನಮ್ಮ ಎಜುಕೇಷನ್ ಸಿಸ್ಟಮ್ ಇನ್ನೇನು ಕೆಲವು ದಿನಗಳಲ್ಲೇ ಚೇಂಜ್ ಆಗುತ್ತೆ. ಸ್ನೇಹಿತರ, ಈ ಎಜುಕೇಷನ್ ಪಾಲಿಸಿಯಲ್ಲಿ ಏನೇನಿದೆ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಇದನ್ನ ಯಾಕೆ ಮಾಡಿದ್ರಪ್ಪ ಎಜುಕೇಷನ್ ಪಾಲಿಸಿ? ಈ ಎಜುಕೇಷನ್ ಪಾಲಿಸಿ 34 ವರ್ಷಗಳಾದಮೇಲೆ ಚೇಂಜ್ ಮಾಡಿದ್ದಾರೆ. ಎದಕ್ಕೆ ಮಾಡಿದ್ರಪ್ಪ, ಎದಕ್ಕೆ ಮಾಡಿದ್ರು ಅಂತಂದರೆ, ನಮ್ಮ ಈ ರಟ್ಟು ಹೊಡೆ ಅಂತ ಎಜುಕೇಷನ್ ಇತ್ತಲ್ವ, ನಮ್ಮ ಈ ಬಯಟ್ ಹಾಕುವಂಥ ಎಜುಕೇಷನ್ನ ಸ್ಕಿಲ್ ಬೇಸ್ಡ್ ಇದ್ದಿದ್ದಿಲ್ಲ. ಆ್ಯಂಡ್ ವಿದ್ಯಾರ್ಥಿಗಳು ಎಜುಕೇಷನ್ ಮುಗಿಸಿದ್ರು ಕೂಡ ಜಾಬ್ ಇರ್ಲಾದಂಗೆ ಆಗ್ತಿದ್ರು, ಅವ್ರ ಜೊತೆ ಅವ್ರದಲ್ಲಿ ಸ್ಕಿಲ್ ಇರ್ತಿದ್ದಿಲ್ಲ, ಹೀಗಾಗ್ತಾ ಇತ್ತು. ಹಾಗಾಗಿ ಎಜುಕೇಷನ್ ಸಿಸ್ಟಮ್ನೇ ಚೇಂಜ್ ಮಾಡಬೇಕಂತ ಸರ್ಕಾರಕ್ಕೆ ಬಂದಿತ್ತು. ಹಾಗಾಗಿ ಆ ಆಲೋಚನೆನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಪಾಲಿಸಿನೂ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಮೇಜರ್ ರಿಫಾರ್ಮ್ ಅಂತಲೇ ಹೇಳ್ಬೋದು, ಇದು ಎಜುಕೇಷನ್ ಪಾಲಿಸಿ ಚೇಂಜ್ ಮಾಡಿರೋದು 34 ವರ್ಷಗಳಾದಮೇಲೆ ಚೇಂಜ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ನೋಡಿ, ಆಮೇಲೆ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ಗಳು ಆ್ಯಂಡ್ ಇಂಪಾರ್ಟೆಂಟ್ ಇದರಲ್ಲಿ ಏನೇನಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇದನ್ನು ಇನ್ನೊಂದು ಕಾರಣಕ್ಕೆ ಮಾಡಿದ್ದಾರೆ. ಅದೇನೆಂದರೆ 50% ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 2035 GER ನಮ್ಮ ಗ್ರಾಸ್ ಎನ್ವೈರ್ಮೆಂಟ್ ರೇಷಿಯೋ ಹೈಯರ್ ಸ್ಟಡೀಸ್ನಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇಲ್ಲ. ಹಾಗಾಗಿ ಅದನ್ನು 50% ಮಾಡಬೇಕಂತ. ಇವಾಗ ಅದು ಆಲ್ರೆಡಿ ಅರ್ಧ ಇದೆ, 50%ಕ್ಕಿಂತ ಅರ್ಧ 25% ಅಷ್ಟಿರ್ಬೋದು ಹೈಯರ್ ಸ್ಟಡಿ ವಿದ್ಯಾರ್ಥಿಗಳು ಮಾಡ್ತಾ ಇಲ್ಲ, ಆಲ್ಮೋಸ್ಟ್ ಆಲ್ ಅಲ್ಲೇ ಡ್ರಾಪ್ಔಟ್ ಆಗ್ತಾ ಇದ್ದಾರೆ. ಆ್ಯಂಡ್ ಹಾಗಾಗಿ ಈ ಪಾಲಿಸಿನ ಚೇಂಜ್ ಮಾಡಿದ್ದಾರೆ. ಈ ಪಾಲಿಸಿಯಲ್ಲಿ ಮೇನ್ ರಿಫಾರ್ಮೇಷನ್ ಏನಂತಂದರೆ, ರೈಟ್ ಟು ಎಜುಕೇಷನ್ ನಮಗೆ ಯಾವುದು 5 to 14 years ಇತ್ತಲ್ವ, ವಿದ್ಯಾರ್ಥಿಗಳು ಯಾರ್ಯಾರು 5 ವರ್ಷದಿಂದ ಇರ್ತಾರೋ ಅವ್ರಿಗೆಲ್ಲರಿಗೂ ಸ್ಟಡಿ ಮಾಡ್ತಾ 6 to 14 ವರ್ಷದವರೆಗೆ ಫ್ರೀ ಎಜುಕೇಷನ್ ಅಂತ ಇತ್ತು. ಆದರೆ ಈ ಇದನ್ನು ಸ್ವಲ್ಪ ತೆಗೆದಾಕಿ ಇವಾಗ 3 to 18 years ಮಾಡಿದ್ದಾರೆ. ಸ್ನೇಹಿತರೆ, ಜಸ್ಟ್ ಸಮರೈಸ್ ಹೇಳ್ತಾ ಇದ್ದೀನಿ, 3 to 18 years ಅಂದರೆ 3 ವರ್ಷದ ಮಗುವಿಂದ ಹಿಡ್ಕೊಂಡು 18 ವರ್ಷದ ವಿದ್ಯಾರ್ಥಿಗಳಿಗೂ ಕೂಡ ಫ್ರೀ ಎಜುಕೇಷನ್ ಮಾಡಿದ್ದಾರೆ. ಅಂದರೆ ರೈಟ್ ಟು ಎಜುಕೇಷನ್, ಎಜುಕೇಷನ್ ಮಾಡಲೇಬೇಕು ಆ್ಯಂಡ್ ಅದಾದಮೇಲೆ ಕೂಡ ಹೈಯರ್ ಸ್ಟಡೀಸ್ಗೆ ಎನ್ರೋಲ್ ಆಗ್ತಾರೆ ಅಂತ ರೀತಿ ಸ್ವಲ್ಪ ಫ್ರೀ ಅಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ತಿಳ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಹಿಸ್ಟ್ರಿ ನೋಡ್ತಾ ಹೋಗೋಣ. ಈ ನ್ಯೂ ಎಜುಕೇಷನ್ ಪಾಲಿಸಿ ಮೊದಲು ಎಲ್ಲಿ ಮೆನ್ಷನ್ ಮಾಡಿದ್ರು ಅಂತ ಕೇಳಿದರೆ, ಇನ್ ಮ್ಯಾನಿಫೆಸ್ಟೋ ಆಫ್ ಗೌಡ್ ಡ್ಯೂರಿಂಗ್ ಎಲೆಕ್ಷನ್ಸ್ ಆಫ್ 2014. ಸ್ನೇಹಿತರೆ, 2014ರಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಈ ಮ್ಯಾನಿಫೆಸ್ಟೋ ಯಾವ ಗೌರ್ಮೆಂಟ್ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, BJP ಗೌರ್ಮೆಂಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡುವಾಗ ಈ ಮ್ಯಾನಿಫೆಸ್ಟೋದಲ್ಲಿ ಇದನ್ನು ಬಳಸಿದ್ರು, ಈ ಶಿಕ್ಷಣ ನೀತಿನ ನಾವು ಚೇಂಜ್ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದ್ರೆ ಅಂತ. ಇದನ್ನು ಟು ಗ್ರೋ ಯುವರ್ ಕಂಟ್ರಿ ಯು ಹ್ಯಾವ್ ಟು ಮಾಡಿಫೈ ದಿ ಎಜುಕೇಷನ್ ಸಿಸ್ಟಮ್ ಅಂತ ಧ್ಯೇಯವನ್ನು ಇಟ್ಕೊಂಡು ಇದನ್ನು ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟು, ಇದನ್ನು ಆಲ್ರೆಡಿ ಕ್ಯಾಬಿನೆಟ್ ಒಪ್ಪಿದೆ ಆ್ಯಂಡ್ ಪಾರ್ಲಿಮೆಂಟ್ನಲ್ಲಿ ಪ್ಲೇಸ್ ಮಾಡ್ತಾರೆ ಈ ಬಿಲ್ನ. ಆದರೆ ಅಕ್ಸೆಪ್ಟ್ ಆಗೇ ಆಗುತ್ತೆ, ಯಾಕೆಂದರೆ BJPದೇ ಮೆಜಾರಿಟಿ ಇದೆ ನಮ್ಮ ಪಾರ್ಲಿಮೆಂಟ್ನಲ್ಲಿ. ಹಾಗಾಗಿ ಇದು ಅಕ್ಸೆಪ್ಟ್ ಆಗೇ ಆಗುತ್ತೆ, ಬಿಲ್ ಪಾಸ್ ಆಗೇ ಆಗುತ್ತೆ. 1986ರಲ್ಲಿ ಎಜುಕೇಷನ್ ಪಾಲಿಸಿ ಮಾಡಿದ್ರು, ನಾವು ಇವಾಗ ಓದ್ತಾ ಇರೋದು ಎಜುಕೇಷನ್ ಪಾಲಿಸಿ, ಅದನ್ನು ಸ್ವಲ್ಪ ಮಾಡಿಫೈ ಮಾಡಿದ್ರು ಅಷ್ಟೇ. ಬಟ್ ಈ ರೀತಿ ಬಿಗ್ಗೆಸ್ಟ್ ಮಾಡಿಫೈ ಮಾಡಿದ್ದಿಲ್ಲ, ಹೀಗಾಗಿ ಬಿಗ್ಗೆಸ್ಟ್ ಚೇಂಜಸ್ ಅಂತ ಇದನ್ನೇ ಕರಿತೀವಿ. ಈ 1986ರಲ್ಲಿ ಎಜುಕೇಷನ್ ಪಾಲಿಸಿ ಯಾರು ಮಾಡಿದ್ರಪ್ಪ ಅಂತಂದರೆ, ರಾಜೀವ್ ಗಾಂಧಿ ಇದ್ದರು ಆ ಟೈಮ್ನಲ್ಲಿ ಮಾಡಿದ್ರು. ಇವಾಗ 34 ವರ್ಷ ಆದಮೇಲೆ ಚೇಂಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫಸ್ಟ್ ಕಮಿಟಿ ಈ ಎಜುಕೇಷನ್ ಮಾಡೋಕ್ಕೆ ಇದು ಫಾರ್ಮ್ ಮಾಡಿದ್ದು ಯಾವುದಂತಂದರೆ, ಫಸ್ಟ್ ಕಮಿಟಿ ಇನ್ 2015 TSR ಸುಬ್ರಹ್ಮಣ್ಯಂ ಅವರು ಎಕ್ಸ್ ಕ್ಯಾಬಿನೆಟ್ ಸೆಕ್ರೆಟರಿ ವಾಸ್ ದಿ ಹೆಡ್ ಟು ಗಿವ್ ರಿಕಮೆಂಡೇಷನ್ಸ್ ಆನ್ ನ್ಯೂ ಎಜುಕೇಷನ್ ಪಾಲಿಸೀಸ್ ವಿತ್ 5 members. 5 ಜನರ ಕಮಿಟಿಯಲ್ಲಿ ಹೆಡ್ಡಾಗಿ SR ಸುಬ್ರಹ್ಮಣ್ಯಂ ಅವರು ಎಕ್ಸ್ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದವಂಥವ್ರನ್ನ ಅಪಾಯಿಂಟ್ ಮಾಡಿದರು. ಆದರೆ ಅವ್ರು ಕೊಟ್ಟಿರುವಂಥ ರಿಕಮೆಂಡೇಷನ್ಸ್ನ ನಮ್ಮ ಕ್ಯಾಬಿನೆಟ್ ಒಪ್ಪಿಲ್ಲ. ಹಾಗಾಗಿ ಅದನ್ನು ಚೇಂಜ್ ಮಾಡೋಕ್ಕೆ 2016ರಲ್ಲಿ ಅನದರ್ ಕಮಿಟಿ ಫ್ರೇಮ್ ಮಾಡಿದರು. ಅದರಲ್ಲಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವ್ರನ್ನ ಅಪಾಯಿಂಟ್ ಮಾಡಿದರು. ಕಸ್ತೂರಿ ರಂಗನ್ ಅಂತ ಅಂದ್ಗುಟ್ಲೆ ಸ್ಪರ್ಧಾರ್ಥಿಗಳಿಗೆ 3-4 ವಿಷಯಗಳು ನೆನಪು ಬರಬೇಕು. ಮೊದಲನೇದಾಗಿ ಈ ಗಾಡ್ಗಿಲ್ ವರದಿ ಆದಮೇಲೆ ನಮ್ಮ ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಿಸೋಕೆ
ಅದಕ್ಕೆ ವರದಿ ಕೊಟ್ಟರು ಇವರೇ ಕೆ ಕಸ್ತೂರಿ ರಂಗನ್ ಆ್ಯಂಡ್ ಇವರು ಇಸ್ರೋದ ಎಕ್ಸ್ ಚೇರ್ಮನ್ ಗಳಾಗಿ ಆ್ಯಂಡ್ ಇವರು ಜ್ಞಾನ ಆಯೋಗದ ಅಧ್ಯಕ್ಷರು ಕೂಡ ಆ್ಯಂಡ್ ಮತ್ತು ಇವರು ಈ ನೂತನ ಶಿಕ್ಷಣ ನೀತಿನ ಫ್ರೇಮ್ ಮಾಡಕ್ಕೆ ಅಪಾಯಿಂಟ್ ಮಾಡಿದ್ರು ಆ್ಯಂಡ್ ಇವಾಗ ನೂತನ ಶಿಕ್ಷಣ ನೀತಿಯ ಕೆಲವೊಂದು ಇದನ್ನು ಕೂಡ ಫ್ರೇಮ್ ಮಾಡಿದರೆ ಇದನ್ನು ಕೂಡ ಕ್ಯಾಬಿನೆಟ್ ಒಪ್ಪಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ನಾಲ್ಕು ಪಾಯಿಂಟ್ಸ್ಗಳನ್ನು ನೀವು ನೆನಪಿಟ್ಕೊಳ್ಳಿ ಕೆ ಕಸ್ತೂರಿ ರಂಗನ್ ಅಂದ್ಬಿಟ್ಲೆ ಈ ನಾಲ್ಕು ಪಾಯಿಂಟ್ಸ್ ನಿಮ್ಮ ಮೈಂಡಲ್ಲಿ ಬರ್ತಾ ಇರಬೇಕು ಸ್ನೇಹಿತರೆ 2016ರಲ್ಲಿ ಇದನ್ನು ಮಾಡಿದರು ಆದರೆ 31 ಮೇ 2019ಕ್ಕೆ ಇದನ್ನು ಪ್ರೆಸೆಂಟ್ ಮಾಡಿದರು ಕಸ್ತೂರಿ ರಂಗನ್ ಅವರು ಆವಾಗ ಇದನ್ನು ಅಕ್ಸೆಪ್ಟ್ ಮಾಡೋಕ್ಕೆ 29 ಜುಲೈ 2020ವರೆಗೆ ಟೈಮ್ ತೊಗೊಂಡು ಕ್ಯಾಬಿನೆಟ್ ನಿನ್ನೆ ಅಕ್ಸೆಪ್ಟ್ ಮಾಡಿದೆ ಸ್ನೇಹಿತರೆ ಇವಾಗ ಎಂ ಎಚ್ ಆರ್ ಡಿ ಅಂತ ಇತ್ತಲ್ಲ ಹೆಸರು ಇದನ್ನು ಇವಾಗ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಮಾಡಿದ್ದಾರೆ ಆ್ಯಂಡ್ ಮೇನ್ ಆಗಿ 10+2 ಇತ್ತಲ್ವಾ ನಾವು ಇವಾಗ ಇಷ್ಟು ದಿನ SSLC ಓದಿ ಆಮೇಲೆ ಸೆಕೆಂಡ್ PUC ಓದ್ತಿದ್ವಿ ಆದರೆ ಇವಾಗ ಅದನ್ನು ಚೇಂಜ್ ಮಾಡಿದ್ದಾರೆ ಚೇಂಜ್ ಮಾಡಿ 5+3+3+4 ಅಂತ ಮಾಡಿದ್ದಾರೆ ಇವೇನು ನೀವು 5+3+3+4 ಏನಿದು ಚೇಂಜ್ ಮಾಡಿಬಿಟ್ಟಾರೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ನೆಕ್ಸ್ಟ್ ಸ್ಲೈಡ್ ಹೋಗೋಣ ನೆಕ್ಸ್ಟ್ ಸ್ಲೈಡ್ನಲ್ಲಿ ನಿಮ್ಗೆ ಖಂಡಿತ ಕಾಣುತ್ತೆ 5+3+3+4 ಅಂತಂದರೆ ಇದನ್ನೆಲ್ಲ ನಾವು ಓದೋದನ್ನು ಡಿಫ್ರೆಂಟ್ ಮಾಡಿದ್ದಾರೆ 10+2 ಇದ್ದದನ್ನು ಚೇಂಜ್ ಮಾಡಿದ್ದಾರೆ 5 ಇಯರ್ಸ್ ಅಂತಂದರೆ ಯಾವ್ದು ಅಂತಂದರೆ ನರ್ಸರಿಯಿಂದ ಹಿಡ್ಕೊಂಡು ಮೊದಲನೇದಾಗಿ ಮಗು ಹುಟ್ಟಿದ ತಕ್ಷಣ ಪೇರೆಂಟ್ಸ್ಗೆ ಬಿಟ್ಟಿರ್ತಾರೆ 3 ವರ್ಷ ಅವರೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅದಕ್ಕೂ ಕೂಡ ಗೈಡ್ಲೈನ್ಸ್ ಫ್ರೇಮ್ ಮಾಡ್ಬೋದು ಆದರೆ 3ನೇ ವರ್ಷ ಬಂದಾಗ ನರ್ಸರಿಯಿಂದ ಸ್ಕೂಲ್ಗೆ ಹಾಕ್ಬೇಕಾಗುತ್ತೆ ನರ್ಸರಿಯಿಂದ 2ನೇ ಕ್ಲಾಸಿನವರೆಗೆ 2ನೇ ತರಗತಿವರೆಗೆ ಈ 5 ಮೊದಲನೇದಾಗಿ ಅಪ್ಲೈ ಆಗುತ್ತೆ ಆಮೇಲೆ 3 ಬಂದುಬಿಟ್ಟು ಈ ನರ್ಸರಿಯಲ್ಲಿ ಏನೇನು ಕಳಿಸ್ತಾರಪ್ಪ ಈ ಫಸ್ಟ್ 5ನಲ್ಲಿ ಏನೇನು ಕಳಿಸ್ತಾರೆ ಅಂದರೆ ಫೌಂಡೇಶನ್ ಸ್ಟೇಜ್ ಅಂತ ಕರಿತೀವಿ ಇದನ್ನು ಸ್ಟಡಿ ವಿತ್ ಗೇಮ್ಸ್ ಮಾಡ್ತಾರೆ ನಲಿಕಲಿ ಆಟದಿಂದ ಅಧ್ಯಯನವನ್ನು ಮಾಡ್ತಾರೆ ಎಲ್ಲ ಎಜುಕೇಷನ್ ಸಿಸ್ಟಮೇ ಚೇಂಜ್ ಆಗ್ತಾ ಇದೆ ಅವಾಗಿದ್ದಂಗೆ ಗಟ್ಟಿ ಹೊಡೆದು ಹಾಕೋದಿಲ್ಲ ಜಸ್ಟ್ ಲ್ಯಾಂಗ್ವೇಜ್ ಬೇಸಿಕ್ ಲ್ಯಾಂಗ್ವೇಜ್ ಕಳಿಸ್ತಾರೆ ಅವರಿಗೆ ಆ್ಯಂಡ್ ಗೇಮ್ ಆಡ್ತಾನೆ ಅವ್ರಿಗೆಲ್ಲ ಕಾರ್ಡ್ಸ್ ಜೋಡಿಸೋದು ಆ್ಯಂಡ್ ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡೋದು ಈ ರೀತಿ ಒಂದು ಅಪ್ಲಿಕೇಬಲ್ ಬೇಸ್ಡ್ ಎಜುಕೇಷನ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟು ಕ್ಲಾಸ್ 3, 4, 5 ಅಂತ ಕರಿತೀವಿ ನೆಕ್ಸ್ಟ್ 3 ಇರೋದು 3, 4, 5 ಕ್ಲಾಸ್ ಅಂತ ಕರಿತೀವಿ ಇದು ಬೇಸಿಕ್ ಆಫ್ ಮ್ಯಾಥ್ಸ್ ಕಲಿಸ್ತಾರೆ ಇದರಲ್ಲಿ ಬೇಸಿಕ್ ಆಫ್ ಸೈನ್ಸ್ ಹ್ಯುಮ್ಯಾನಿಟೀಸ್ ಎಲ್ಲವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ ಸ್ವಲ್ಪ ಬೇಸಿಕ್ಕಾಗಿ ಸಬ್ಜೆಕ್ಟ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ ಸ್ಟೂಡೆಂಟ್ಸ್ಗಳಿಗೆ ನೆಕ್ಸ್ಟ್ 6, 7, 8 ಇದೆ ಅಲ್ವಾ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು 6, 7, 8 ಐತಲ್ಲ ದುನಿಯಾ ಚೇಂಜ್ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾರೆ ವಿದ್ಯಾರ್ಥಿಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾರೆ ಕಂಪ್ಯೂಟರ್ ಕೋಡಿಂಗ್ ಆ್ಯಪ್ ಡೆವಲಪ್ಮೆಂಟ್ ಎಕ್ಸೆಟ್ರಾ ವಿಲ್ ಬಿ ಆ್ಯಡೆಡ್ ಅಂದರೆ ಕೋಡಿಂಗ್ ಕಳಿಸ್ತಾರೆ 6ನೇ ತರಗತಿಗೆ ಬಂದ ತಕ್ಷಣ ಕೋಡಿಂಗ್ ಸ್ಟಾರ್ಟ್ ನಾವು ಇನ್ನೂ ಕಾಲೇಜ್ ಹೋಗ್ತಾ ಇದ್ದೀವಿ ಇನ್ನೂ ಕೋಡಿಂಗ್ ಬರೋಲ್ಲ ಯಾರಿಗೆ ಆದರೆ ಇವಾಗ ನಮ್ಮ ನೂತನ ಶಿಕ್ಷಣ ನೀತಿ ಹೇಗಿದೆ ನೋಡಿರಿ ಎಷ್ಟು ಫಾರ್ವರ್ಡ್ ಆಗ್ತಾ ಇದೆ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ಸ್ನ ಮೀಟ್ ಆಗ್ತಾ ಇದೆ ಏನಂದರೆ 6ನೇ ತರಗತಿ ಓದುವಂಥ ವಿದ್ಯಾರ್ಥಿಗಳಿಗೂ ಕೂಡ ಕೋಡಿಂಗ್ ಸ್ಟಾರ್ಟ್ ಆಗುತ್ತೆ ಕೋಡಿಂಗ್ ಕಲಿಸ್ತಾರಂತೆ ವಾವ್ ಇದೊಂದು ಗ್ರೇಟ್ ಅಂತ ಹೇಳ್ಬೋದು ಆ್ಯಪ್ ಡೆವಲಪ್ಮೆಂಟ್ ಕಲಿಸ್ತಾರೆ ಅಂದರೆ 21st century ಸ್ಕಿಲ್ಸ್ನ ಮ್ಯಾಚ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದನ್ನು ಆಲ್ರೆಡಿ ಚೀನಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಆದರೆ ಇವಾಗ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಇದನ್ನು ಇನ್ನೂ ಸ್ವಲ್ಪ ವರ್ಷಗಳ ಮುಂಚೆ ಮಾಡಿದರೆ ಬೇಕಿತ್ತು ಇನ್ನೂ ಚೆನ್ನಾಗಿರ್ತಿತ್ತು ಸ್ನೇಹಿತರೆ ನೆಕ್ಸ್ಟ್ 4ನೇ ಸ್ಟೇಜ್ಗೆ ಬರೋಣ ಈ 6, 7, 8 ಐತಲ್ವಾ ಇದರಲ್ಲಿ ಎಕ್ಸಾಮ್ಸ್ಗಳು ಬಂದುಬಿಟ್ಟು ನಿಮಗೆ 3 ವರ್ಷ ನಡೆಯುತ್ತೆ ಯಾವ್ಯಾವಾಗ ಅಂದರೆ 2ನೇ ಕ್ಲಾಸ್, 3ನೇ ಕ್ಲಾಸ್, 8ನೇ ಕ್ಲಾಸ್ ಈ ರೀತಿ ನಡುಕ್ಕೆ ಪ್ರತಿ ವರ್ಷ ಎಕ್ಸಾಮ್ಸ್ಗಳಿರಲ್ಲ ಬಟ್ ಸೆಮಿಸ್ಟರ್ ಎಕ್ಸಾಮ್ಸ್ಗಳಿರುತ್ತೆ ಟೆಸ್ಟ್ ಇರುತ್ತೆ ಬಟ್ ಮೇನ್ ಎಕ್ಸಾಮ್ಸ್ಗಳು ನಿಮಗೆ ಗ್ಯಾಪ್ ಇರುತ್ತೆ ನೆಕ್ಸ್ಟ್ ನಿಮಗೆ 4ನೇ ಸ್ಟೇಜ್ ಬಂದುಬಿಟ್ಟು 5+3+3 ಮುಗೀತು ಇವಾಗ 4+4 ಇದೆ ಅಲ್ವಾ 4 ಅಂತಂದರೆ 9ನೇ ತರಗತಿ 10ನೇ ತರಗತಿ 11ನೇ ತರಗತಿ 12ನೇ ತರಗತಿ ಅಂತ ಕರಿತೀವಿ ಫಸ್ಟ್ PUC ಸೆಕೆಂಡ್ PUC ಎಲ್ಲ ಸೇರಿ ಇವಾಗ 4 ವರ್ಷ ಆಗಿದೆ ಅಂದರೆ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತಾಯಿತ್ತು 10th ಬಂದ ತಕ್ಷಣ ಕಾಮರ್ಸ್ ಬೇರೆ ಸೈನ್ಸ್ ಬೇರೆ ಆರ್ಟ್ಸ್ ಬೇರೆ ಅವ್ರಿಗೆಲ್ಲ ಕನ್ಫ್ಯೂಸ್ ಆಗ್ತಾಯಿತ್ತು ಏನಪ್ಪ ಇದು ಒಂದೊಂದು ಸಬ್ಜೆಕ್ಟ್ ಓದೋಕ್ಕೆ ಇನ್ನೊಂದು ಸಬ್ಜೆಕ್ಟ್ ಒಬ್ಬೊಬ್ಬರಿಗೆ ಫಿಸಿಕ್ಸ್ ಓದ್ತಾ ಇರ್ತಾರೆ ಅವ್ರಿಗೆ ಹಿಸ್ಟ್ರಿ ಅಂದರೆ ಇಷ್ಟ ಇರುತ್ತೆ ಬಟ್ ಅದನ್ನು ಚೂಸ್ ಮಾಡೋಕ್ಕೆ ಬರೋಲ್ಲ ಅವ್ರು ಒಂದೇ ಚೂಸ್ ಮಾಡಿಕೊಂಡು ಒಂದೇ ಸೈಡ್ ಹೋಗಬೇಕಾಗುತ್ತೆ ಹಾಗಾಗಿ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಫ್ಲೆಕ್ಸಿಬಿಲಿಟಿನ ತಂದಿದೆ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ತಂದಿದೆ ಅಂದರೆ ಒಬ್ಬ ವಿದ್ಯಾರ್ಥಿ 9ನೇ ತರಗತಿಗೆ ಬಂದಮೇಲೆ ಅವನಿಗೆ ಈ ಅನಾಲೈಟಿಕ್ಸ್ ಅಪ್ರೋಚ್ ಆ್ಯಂಡ್ ಗೋಲ್ ಡೆವಲಪ್ಮೆಂಟ್ ಡಿಪೆಂಡಿಂಗ್ ಅಪಾನ್ ದಿ ಸ್ಟ್ರೆಂತ್ ಆಫ್ ಸ್ಟೂಡೆಂಟ್ ಅಂದರೆ ಅವ್ನ ಗೋಲ್ ಯಾವುದು ಅವ್ನು ಏನಾಗಬೇಕಂತಿದ್ದಾನೆ ಮುಂದೆ ಅದೇ ರೀತಿ ಅವ್ನ ಸಿಲೆಬಸ್ನ ಆ್ಯಂಡ್ ಅವ್ನ ಸಬ್ಜೆಕ್ಟ್ನ ಚೂಸ್ ಮಾಡ್ಕೋಬೋದು ಆ ರೀತಿ ಅವನಿಗೆ ಫ್ಲೆಕ್ಸಿಬಲ್ ಕೊಡುತ್ತೆ ಆ್ಯಂಡ್ ಮಲ್ಟಿ ಡಿಸಿಪ್ಲಿನರಿ ಕೊಡುತ್ತೆ ಸ್ಟ್ರೀಮ್ಸ್ ಓವರ್ ನೋ ಸೈನ್ಸ್ ಸೈಡ್ ಆರ್ ಕಾಮರ್ಸ್ ಸೈಡ್ ಇದೇ ರೀತಿ ಡಿಪೆಂಡಿಂಗ್ ಅಪಾನ್ ಇಂಟ್ರೆಸ್ಟ್ ಸ್ಟೂಡೆಂಟ್ ಕ್ಯಾನ್ ಚೂಸ್ ದಿ ಸಬ್ಜೆಕ್ಟ್ ಅಂದರೆ ಈ ಸೈನ್ಸು ಆರ್ಟ್ಸು ಈ ರೀತಿ ಭಾಳಷ್ಟು ಡಿಫ್ರೆನ್ಸ್ಗಳಿರಲ್ಲ ಇನ್ಮೇಲಿಂದ ಈ ಶಿಕ್ಷಣ ನೀತಿ ಇಂಪ್ಲಿಮೆಂಟ್ ಆಯ್ತು ಅಂದರೆ ಡಿಫ್ರೆನ್ಸ್ಗಳಿರಲ್ಲ ಆ ಸ್ಟೂಡೆಂಟ್ಗೆ ಯಾವ್ದು ಇಷ್ಟ ಆಯಿತು ಅದನ್ನು ತಗೊಂಡು ಅವ್ನು ಓದ್ಕೋಬೋದು ಇವಾಗ ಫಾರ್ ಎಕ್ಸಾಂಪಲ್ ತಗೊಳೋಣ ಇವಾಗ BTech ಮಾಡಿರ್ತಾರೆ ಇಂಜಿನಿಯರಿಂಗ್ ಮಾಡಿರ್ತಾರೆ BCom ಮಾಡಿರ್ತಾರೆ
ಆಮೇಲೆ ಎಂಬಿಬಿಎಸ್ ಮಾಡಿರ್ತಾರೆ ಇವರು ಎಲ್ಲರಿಗೂ ಸ್ವಲ್ಪ ವೃತ್ತಿ ಬೇಸರಾಗಿ ಜಿಲ್ಲಾಧಿಕಾರಿ ಆಗಬೇಕು ಅಂತ ಐಎಎಸ್ ಓದಕ್ಕೆ ಬರ್ತಾರೆ ಅವಾಗ ಆ ಸ್ಟೂಡೆಂಟ್ ಏನು ಮಾಡ್ತಾನೆ ಬಿ ಟೆಕ್ ಓದಿದ್ದವನು ಬಿ ಕಾಮ್ ಓದಿದ್ದವನು ಅವ್ನು ಯಾರಿಗೂ ಅವ ಇಷ್ಟು ವರ್ಷ ಓದಿದ್ದು ಅದು ಅವನಿಗೆ ಬರಲ್ಲ ಯಾಕಂದರೆ ಅವ್ನು ಬಿ ಕಾಮ್ನಲ್ಲಿ ಬೇರೆ ಓದಿರ್ತಾನೆ ಬೇರೆ ಸಬ್ಜೆಕ್ಟ್ಸ್ ಓದಿರ್ತಾನೆ ಬಿ ಟೆಕ್ನಲ್ಲಿ ಎಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಓದಿರ್ತಾನೆ ಆದರೆ ಐಎಎಸ್ ಎಕ್ಸಾಮ್ನಲ್ಲೇ ಕೇಳೋ ಸಬ್ಜೆಕ್ಟ್ಸ್ಗಳು ಹ್ಯೂಮ್ಯಾನಿಟೀಸ್ ಕೇಳ್ತಾರೆ ಅಂದರೆ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಇವೆಲ್ಲ ಸೋಷಿಯಾಲಜಿ ಈ ರೀತಿ ಕೇಳ್ತಾ ಹೋಗ್ತಾರೆ ಇವೆಲ್ಲ ಅವ್ನು ಓದೇ ಇರಲ್ಲ ಹಾಗಾಗಿ ಅವ್ನು ಮತ್ತೆ ಆ ಬುಕ್ಸ್ಗಳನ್ನು ತಗೊಂಡು ಮತ್ತೆ ಓದ್ತಾನೆ ಇಷ್ಟು ವರ್ಷ ಅವ್ನು ಇಂಜಿನಿಯರ್ನೇ ಕಲ್ತಿದ್ದೆಲ್ಲ ವೇಸ್ಟ್ ಹಾಗಾಗಿ ಅವನೇನಾದರೂ ಗೋಲ್ ಫಸ್ಟ್ಗೆ ಪ್ರಿಪೇರ್ ಆಗಿದ್ದರೆ ಅವನು ಯಾವ್ಯಾವ ಸಬ್ಜೆಕ್ಟ್ ಬೇಕಂತ ತಗೊಂಡು ಓದೋಷ್ಟು ಫ್ಲೆಕ್ಸಿಬಿಲಿಟಿ ನಮ್ಮ ಗೌರ್ಮೆಂಟ್ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರ ನೂತನ ಶಿಕ್ಷಣ ನೀತಿಯಲ್ಲಿ ಇದನ್ನೆಲ್ಲ ತಿಳಿಸ್ಕೊಟ್ಟಿದೆ ನೆಕ್ಸ್ಟ್ ಅನಾಲಿಟಿಕ್ಸ್ಗೆ ಅಪ್ರೋಚ್ ಇರುತ್ತೆ ಗೋಲ್ ಓರಿಯೆಂಟೆಡ್ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಅನಾಲಿಟಿಕ್ಸ್ ಪ್ರಕಾರ ಇರುತ್ತೆ ಆ ರೀತಿ ರಿಜಿಡ್ ಇರಲ್ಲ ಬೋರ್ಡ್ ಎಕ್ಸಾಮ್ಸ್ಗಳಿಗೆ ಸ್ವಲ್ಪ ಕಡಿಮೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅವಾಗಿದ್ದಂಗೆ ಕೊಡೋಗಿಲ್ಲ ಹುಡ್ರದ್ದು ಓವರ್ಆಲ್ ಪರ್ಫಾರ್ಮೆನ್ಸ್ ನೋಡಿ 360 ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಅಂತಲೇ ಹೇಳ್ಬೋದು 360 ಡಿಗ್ರಿ ಎಲ್ಲದರಲ್ಲೂ ಹುಡುಗ ಹೇಗಿರ್ದಾನೆ ಅಂತ ನೋಡಿ ಅವನಿಗೆ ಅವಾಗ ಜಡ್ಜ್ ಮಾಡ್ತಾರೆ ಜಸ್ಟ್ ರಟ್ಟೆ ಹೊಡೆದು ಎಕ್ಸಾಮ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವರಿಗೆ ಮಾರ್ಕ್ಸ್ ಅಲ್ಲ ಪ್ರತಿ ಎಲ್ಲದನ್ನು ಕರಿಕುಲಮ್ ನೋಡಿ ಮಾರ್ಕ್ಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಇದೊಂದು ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೋದು ಸ್ಕಿಲ್ ಗುಣ ಕಲಿಸ್ತಾರೆ ಆಮೇಲೆ ನೆಕ್ಸ್ಟ್ ಇಷ್ಟು ಮುಗಿದ್ಮೇಲೆ ಕಾಲೇಜ್ ಹೇಗಪ್ಪ ಅಂತ ನೋಡೋಣ ಆಫ್ಟರ್ 12th ಮಲ್ಟಿಪಲ್ ಎಂಟ್ರಿ ಅವ್ರ ಎಕ್ಸಿಟ್ ಸಿಸ್ಟಮ್ ವಿತ್ ಕ್ರೆಡಿಟ್ ಟ್ರಾನ್ಸ್ಫರ್ ಎಷ್ಟು ಸ್ನೇಹಿತರೆ ಇವಾಗ ಕೆಲವೊಬ್ಬರು ಭಾಳ ಏನಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬಿ ಕಾಮ್ ಮಾಡ್ತಿರ್ತಾರೆ ಬಿ ಕಾಮ್ ಫಸ್ಟ್ ಇಯರ್ ಮಾಡ್ತಾರೆ ಆಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬರೋಲ್ಲ ನೆಕ್ಸ್ಟ್ ಅವರು ಇಂಜಿನಿಯರಿಂಗ್ ಮಾಡೋಕ್ಕಂತ ಇಂಜಿನಿಯರಿಂಗ್ ಹೋಗ್ತಾರೆ ಅಥವಾ ಬಿ ಎ ಮಾಡ್ತಾರೆ ಬಿ ಎ ಮಾಡ್ತಾರೆ ಒಂದು ವರ್ಷ ಮತ್ತೆ ಬಿಟ್ಬಿಡ್ತಾರೆ ಹಾಗಾಗಿ ಅವ್ರಿಗೆ ಒಂದೊಂದು ವರ್ಷ ಮತ್ತೆ ಬಿ ಕಾಮ್ ಬರ್ಬೇಕಂದ್ರೆ ಅವರು ಒಮ್ಮೆಲೆ ಸೆಕೆಂಡ್ ಇಯರ್ಗಳಿಂದ ಸ್ಟಾರ್ಟ್ ಮಾಡೋಕ್ಕೆ ಬರೋಲ್ಲ ಮತ್ತೆ ಅವರು ಫಸ್ಟ್ ಇಯರ್ನೇ ಓದಬೇಕು ಮತ್ತು ಬಿ ಕಾಮ್ ಓದ್ತಾ ಇರ್ತಾರೆ ಅವರಿಗೆ ಬೇರೆ ಕೆಲಸ ಬರುತ್ತೆ ಹೋಗ್ಬಿಡ್ತಾರೆ ನೆಕ್ಸ್ಟ್ 2 ವರ್ಷ ಆದಮೇಲೆ ವಾಪಸ್ ಬಂದರೆ ಮತ್ತೆ ಬಿ ಕಾಮ್ನ ಫಸ್ಟ್ ಇಯರ್ಲೆಸ್ಸಿಂದ ಓದಲೇಬೇಕಾಗುತ್ತೆ ಆದರೆ ಈಗ ನೂತನ ಶಿಕ್ಷಣ ನೀತಿಯಲ್ಲಿ ಆ ರೀತಿ ಇಲ್ಲ ಅವತ್ತ 1 ವರ್ಷ ಕಂಪ್ಲೀಟ್ ಮಾಡಿ ಹೋಗಿದರೆ ಅವರಿಗೆ ಕ್ರೆಡಿಟ್ ಕೊಡ್ತಾರೆ ಒನ್ ಇಯರ್ ಬಿ ಕಾಮ್ ಕಂಪ್ಲೀಟ್ ಮಾಡಿದರೆ ಅವರಿಗೆ ಡಿಜಿ ಲಾಕರ್ ಅಂತ ಇರುತ್ತೆ ಡಿಜಿ ಲಾಕರ್ ಅಂತ ಮಾಡ್ತಾರಂತೆ ಡಿಜಿ ಲಾಕರ್ನಲ್ಲಿ ಅವರಿಗೆ ಕ್ರೆಡಿಟ್ಸ್ ಕೊಡ್ತಾರೆ 1 ಇಯರ್ ಕಂಪ್ಲೀಟ್ ಆಗಿದೆ 2 ವರ್ಷ ಕಂಪ್ಲೀಟ್ ಮಾಡಿದರೆ ಇವಾಗ ಇಂಜಿನಿಯರಿಂಗ್ 2 ವರ್ಷ ಕಂಪ್ಲೀಟ್ ಮಾಡಿದರೆ ಆತ ಡಿಪ್ಲೊಮಾ ಮಾಡ್ಯಾನ ಅಂತ ಸರ್ಟಿಫಿಕೇಟ್ ಬರುತ್ತೆ ಆತ ಇಂಜಿನಿಯರಿಂಗ್ನ 2 ವರ್ಷ ಕಂಪ್ಲೀಟ್ ಮಾಡಿ ಹೋದ್ರು ಕೂಡ ಅವನಿಗೆ ಸರ್ಟಿಫಿಕೇಟ್ ಡಿಪ್ಲೊಮಾ ಅಂತ ಬಂದಿರುತ್ತೆ ನೆಕ್ಸ್ಟ್ 3 ವರ್ಷ ಮಾಡಿದರೆ ಇಂಜಿನಿಯರಿಂಗ್ ಏನಾದರೂ 3 ವರ್ಷ ಮಾಡಿದರೆ ಒಂದು ಡಿಗ್ರಿ ಆಗಿದೆ ಅಂತ ಕರೀತಾರೆ ಡಿಗ್ರಿ ಸರ್ಟಿಫಿಕೇಟ್ ಬರುತ್ತೆ ಅವರಿಗೆ ಡಿಗ್ರಿ 3 ವರ್ಷದ ಕ್ರೆಡಿಟ್ಸ್ ಆ್ಯಡ್ ಆಗುತ್ತೆ ನೆಕ್ಸ್ಟು ಆತ 4 ವರ್ಷ ಹೌದು ಕೆಲವೊಬ್ಬರು ಕ್ವಶನ್ ಮಾಡೋದು ಬಿ ಕಾಮ್ ಬಿ ಎನಲ್ಲಿ 3ನೇ ವರ್ಷ ಇರ್ತಲ್ಲ ಡಿಗ್ರಿ 4 ವರ್ಷ ಯಾಕೆ 4 ವರ್ಷ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ನವರು 4 ವರ್ಷ ಅಂದರೆ ಲಾಸ್ಟ್ನೇ ವರ್ಷ ರಿಸರ್ಚ್ ಅಂತ ಮಾಡ್ಬೋದು ರಿಸರ್ಚ್ನಲ್ಲಿ ರಿಸರ್ಚ್ ಮಾಡೋರೆಲ್ಲ 4 ವರ್ಷದ ಡಿಗ್ರಿಯನ್ನು ಪಡ್ಕೋಬೋದು ಆ್ಯಂಡ್ ಇದನ್ನು 5 ವರ್ಷ ಇಂಟಿಗ್ರೇಟೆಡ್ ಡಿಗ್ರಿ ಅಂತ ಮಾಡ್ತಾಯಿದ್ದಾರೆ ಇಂಟಿಗ್ರೇಟೆಡ್ ಅಂದರೆ ಬಿ ಕಾಮ್ ಪ್ಲಸ್ ಎಮ್ ಕಾಮ್ ಆ ರೀತಿ ಇಂಟಿಗ್ರೇಟೆಡ್ ಆಗಿ 5 ವರ್ಷದಲ್ಲಿ ಮಾಡ್ತಾಯಿದ್ದಾರೆ 5 ವರ್ಷ ಆಗ್ಬಿಟ್ಲೆ ಎಮ್ ಫಿಲ್ ಮಾಡೋದು ಅವಶ್ಯಕತೆ ಇರೋದಿಲ್ಲ ಎಮ್ ಫಿಲ್ ತೆಗೆದಾಗ್ತಾಯಿದ್ದಾರೆ ಎಮ್ ಫಿಲ್ ಬಿಟ್ಟು ಒಮ್ಮೆಲೆ ಪಿ ಎಚ್ ಡಿ ಮಾಡ್ಬೋದು ವಿದ್ಯಾರ್ಥಿಗಳು ಹಾಗೂ 4 ವರ್ಷ ಡಿಗ್ರಿ ಮುಗಿಸ್ಕೊಂಡು 1 ವರ್ಷ ಎಮ್ ಎ ಮಾಡಿ ಅಥವಾ ಎಮ್ ಕಾಮ್ ಮಾಡಿ ಅವ್ರು ಪಿ ಜಿ ಮಾಡ್ಕೊಂಡು 1 ವರ್ಷ ನೆಕ್ಸ್ಟ್ ಡೈರೆಕ್ಟ್ ಪಿ ಎಚ್ ಡಿಗೆ ಟ್ರಾನ್ಸ್ಫರ್ ಆಗ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ 3 ವರ್ಷ ಏನಾದರೂ ಡಿಗ್ರಿ ಮಾಡಿದರೆ ಡಿಗ್ರಿ ಸರ್ಟಿಫಿಕೇಟ್ ಬರುತ್ತೆ 4 ವರ್ಷ ಮಾಡಿದರೆ ಕಂಪ್ಲೀಟ್ ಡಿಗ್ರಿ ಸರ್ಟಿಫಿಕೇಟ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟು ಎಟ್ ಈಚ್ ಸ್ಟೇಜ್ ಯುವರ್ ಅಕಾಡೆಮಿಕ್ ಕ್ರೆಡಿಟ್ಸ್ ವಿಲ್ ಬಿ ಸ್ಟೋರ್ಡ್ ಅಂದರೆ 1 ವರ್ಷ ಮುಗಿದ ತಕ್ಷಣ ನಿಮ್ಮ ಕ್ರೆಡಿಟ್ಸ್ ಆ್ಯಡ್ ಆಗುತ್ತೆ 2 ವರ್ಷ ಮುಗಿದ ತಕ್ಷಣ ಕ್ರೆಡಿಟ್ಸ್ ಆ್ಯಡ್ ಆಗುತ್ತೆ ಆ ರೀತಿ 4 ವರ್ಷದ ಕ್ರೆಡಿಟ್ಸ್ ಆ್ಯಡ್ ಆದರೆ ಇವಾಗ ಒಂದು ಇಂಟರ್ವ್ಯೂಗೆ ಹೋಗಿರ್ತೀರಿ ಇಂಟರ್ವ್ಯೂನಲ್ಲಿ ಟಕ್ ಅಂತ ನಿಮ್ಮ ಕ್ರೆಡಿಟ್ಸ್ ಚೆಕ್ ಮಾಡ್ತಾರೆ ಹಾಂ 1 ವರ್ಷ ಬಿ ಕಾಮ್ ಮುಗಿಸಿದ್ದಾನೆ ಹಾಂ 3 ವರ್ಷ ಬಿ ಕಾಮ್ ಮುಗಿಸಿದ್ದಾನೆ ಹಾಂ 4 ವರ್ಷನೂ ಡಿಗ್ರಿ ಮುಗಿಸಿದ್ದಾನೆ ಈ ರೀತಿ ಕ್ರೆಡಿಟ್ಸ್ ನೋಡ್ತಾರೆ ನಿಮಗೆ ಜಾಬ್ ಕೊಡ್ತಾರೆ ಹಾಗಾಗಿ ಈ ಸಿಸ್ಟಮ್ ಮುಂದೆ ಬರ್ತಾ ಇದೆ ನೆಕ್ಸ್ಟು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಟು ಬಿ ಯೂಸ್ಡ್ ಇನ್ ಜಾಬ್ ಜಾಬ್ ಕೊಡೋದ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ 1 ಇಯರ್ ಯು ಡಿಡ್ ಬಿ ಟೆಕ್ ದೆನ್ ಯು ಫೆಲ್ಟ್ ಲೈಕ್ ಏ ನನ್ನ ಕೈಲಿ ಮಾಡೋದಾಗಲ್ಲಪ್ಪ ಅಂತಂದರೆ ನೀವು 1 ವರ್ಷದ್ದೇ ಸರ್ಟಿಫಿಕೇಟ್ ತೊಗೊಂಡು ಬೇರೆ ಡಿಗ್ರಿನ ಮೂವ್ ಆಗ್ಬೋದು ಅಥವಾ ನಿಮ್ಮ ಕೆಲಸವನ್ನು ನೀವು ಮಾಡ್ಕೋಬೋದು ಸ್ನೇಹಿತರ ನೆಕ್ಸ್ಟ್ ನಿಮಗೆ ನೀವು 6ನೇ ಕ್ಲಾಸ್ ಇಂದನೇ ಒಂದು ಸ್ಕಿಲ್ನ ಕಲಿಸ್ತಾರೆ ಅಂತ ಹೇಳಿದ್ದೆ ಕೋಡಿಂಗ್ ಅಥವಾ ಆ್ಯಪ್ ಡೆವಲಪ್ಮೆಂಟ್ ಈ ರೀತಿ ಒಂದು ಸ್ಕಿಲ್ನ ಕಲಿಸ್ತಾ ಹೋಗ್ತಾರೆ ನಿಮಗೆ ಆ ಸ್ಕಿಲ್ ಯೂಸ್ ಮಾಡಿಕೊಂಡು ನೀವು ಮುಂದೆ ಒಳ್ಳೆ ಜಾಬ್ಗಳನ್ನು ಪಡ್ಕೋಬೋದು ನಿಮ್ಮ ಕೆರಿಯರ್ನ ಅದರಲ್ಲೂ ಕೂಡ ಡೆವಲಪ್ ಮಾಡ್ಕೋಬೋದು ಸ್ನೇಹಿತರೆ ಈಗ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುವಂಥದ್ದನ್ನು ನೋಡೋಣ ಸ್ಪೆಷಲ್ ಆಗಿ ಅಂತಂದರೆ ಪ್ರೈವೇಟ್ ಆ್ಯಂಡ್ ಗ್ರೌಡ್ ಕಾಲೇಜಸ್ ವಿಲ್ ಹ್ಯಾವ್ ಸೇಮ್ ಸಿಲೆಬಸ್ ಆ್ಯಂಡ್ ರೂಲ್ಸ್ ಎಷ್ಟು ಸ್ನೇಹಿತರೆ ಎಲ್ಲ ಕಡೆ ಒಂದೇ ಸಿಲೆಬಸ್ ಬರುತ್ತೆ ಇವಾಗ ಕರ್ನಾಟಕದಲ್ಲಿ ಬೇರೆ ಸ್ಟೇಟ್ ಸಿಲೆಬಸ್ ಇರುತ್ತೆ ಡೆಲ್ಲಿಯಲ್ಲಿ ಬೇರೆ ಸಿಲೆಬಸ್ ಇರುತ್ತೆ ಇಡೀ ಇಂಡಿಯಾದಲ್ಲಿ CBSE ಬೇರೆ ಇರುತ್ತೆ NCERT ಬುಕ್ಸ್ ಬೇರೆ ಇರುತ್ತೆ ಈ ರೀತಿ ಆಗಬಾರ್ದಂತ ಎಲ್ಲ ಯೂನಿಫಾರ್ಮ್ ಸಿಲೆಬಸ್ ತರ್ತಾರೆ ಪ್ರೈವೇಟ್ ಸ್ಕೂಲಾಗಿರಲಿ ಪಬ್ಲಿಕ್ ಸ್ಕೂಲಾಗಲಿ ಎಲ್ಲ ಕಡೆ ಒಂದೇ ಸಿಲೆಬಸ್ ಇಡೀ ಇಂಡಿಯಾದಲ್ಲಿ ಒಂದೇ ಸಿಲೆಬಸ್ ಸ್ನೇಹಿತರೆ ನೆಕ್ಸ್ಟು ಕಂಪಲ್ಷನ್ ಆಫ್ ಇಂಗ್ಲೀಷ್ ಈಸ್ ರಿಮೂವ್ಡ್ ಆ್ಯಂಡ್ ರೀಜನಲ್ ಲ್ಯಾಂಗ್ವೇಜ್ ವಿಲ್ ಬಿ ಯೂಸ್ ಟು ಅಂತಂದರೆ ನಿಮಗೆ ಇಂಗ್ಲೀಷ್ ಓದಲೇಬೇಕಂತೇನಿಲ್ಲ 5ನೇ ಕ್ಲಾಸ್ವರೆಗೂ ನಿಮ್ಮ ಮಾತೃಭಾಷೆಯಲ್ಲೇ ನಿಮ್ಮ ರೀಜನಲ್ ಲ್ಯಾಂಗ್ವೇಜಸ್ಸಲ್ಲೇ ಕಲಿಸ್ತಾರೆ ನೆಕ್ಸ್ಟ್ ನಿಮಗೆ ಇನ್ನೂ ಕಲಿಸೋಕ್ಕೆ ಅವಶ್ಯಕತೆ ಇತ್ತಪ್ಪ ನೀವು ಇನ್ನೂ ಬೇಕಂತಂದರೆ ನಿಮಗೆ ಫುಲ್ ಕಂಪ್ಲೀಟಾಗಿ ಮಾತೃಭಾಷೆಯಲ್ಲೇ ಓದ್ಬೋದು ಸ್ನೇಹಿತರ ನೆಕ್ಸ್ಟ್ ನಿಮಗೆ
ಕೋಡಿಂಗ್ ಫ್ರಮ್ ಆರನೇ ಕ್ಲಾಸಿಂದನೇ ಕೋಡಿಂಗ್ ಕಲಿಸ್ತಾರೆ ಮತ್ತು ಇಂಟರ್ನ್ಶಿಪ್ ಇರುತ್ತೆ ಆರನೇ ಕ್ಲಾಸ್ ಆದ್ಬಿಟ್ಲೆ ನೀವು ಡೈರೆಕ್ಟ್ ಬರೀ ಬುಕ್ ಓದಿ ಇದಲ್ಲ ಇಂಟರ್ನ್ಶಿಪ್ ಅಂತಂದರೆ ನೀವು ಹೊರಗಡೆ ಹೋಗಿ ಪ್ರಾಕ್ಟಿಕಲ್ ನಾಲೆಜ್ನ ಗೇನ್ ಮಾಡ್ಬೋದು ಎಸ್ ಆರನೇ ಕ್ಲಾಸ್ ಬಂದಿರ್ತೀರಿ ಆಮೇಲೆ ನೀವು ಇವಾಗ ಫಿಸಿಕ್ಸ್ ಹೋಗ್ತಾ ಇರ್ತೀರಿ ನಿಮಗೆ ಬಲ್ಬ್ ಹಾಕಕ್ಕೆ ಬರಲ್ಲ ಬಿಚ್ಚಕ್ಕೆ ಬರಲ್ಲ ಹಿಂಗಾಗ್ಬಾರ್ದು ನೆಕ್ಸ್ಟ್ ನೀವು ಅಕೌಂಟೆನ್ಸಿ ಲೆಕ್ಕ ಮಾಡ್ತಿರ್ತೀರಿ ನಿಮ್ಗೆ ಸಣ್ಣ ಸಣ್ಣ ಕ್ಯಾಲ್ಕುಲೇಷನ್ನೇ ಬರ್ತಿರಲ್ಲ ಮ್ಯಾಥ್ಸ್ ಬರ್ತಿರ್ತೀರಿ ಇವಾಗ 18x7 ಅಂದ್ಗಳೇ ಭಾಳಷ್ಟು ಜನ ಕೇಳೋಕ್ಕೆ ಬರಲ್ಲ ಈ ರೀತಿ ಆಗಬಾರ್ದು ಪ್ರಾಕ್ಟಿಕಲ್ ನಾಲೆಜ್ ಇರಬೇಕಂತ ಪ್ರಾಕ್ಟಿಕಲ್ ಆಗಿ ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಹೋಗಿ ಪ್ರಾಕ್ಟಿಕಲ್ ಆಗಿ ಇಂಟರ್ನ್ಶಿಪ್ ಮಾಡ್ಬೋದು ಹೋಗಿ ಅಪ್ರೋಚ್ ಮಾಡ್ಬೋದು ಪ್ರಾಕ್ಟಿಕಲ್ ಆಗಿ ನಿಮ್ಮ ಎಜುಕೇಷನ್ನ ಗೇನ್ ಮಾಡ್ಬೋದು ಅಂತ ಅದನ್ನು ಕೂಡ ಸಿಲೆಬಸ್ ಇಡ್ತಾ ಇದ್ದಾರೆ ಮತ್ತು ನೀವು ಯಾವ ಸಬ್ಜೆಕ್ಟ್ ಬೇಕು ಆ ಸಬ್ಜೆಕ್ಟ್ನ ಚೂಸ್ ಮಾಡ್ಕೋಬೋದು ನಿಮ್ಮದು ಡ್ಯಾನ್ಸ್ ಇಷ್ಟನಾ ಸಿಂಗಿಂಗ್ ಇಷ್ಟನಾ ನಿಮ್ಮ ಕರಿಕುಲಮ್ ಯಾವ್ದಾದ್ ನಿಮಗೆ ಯಾವ್ದಾದ್ ಇಷ್ಟ ಅದನ್ನೆಲ್ಲ ಚೂಸ್ ಮಾಡಿಕೊಂಡು ನೀವು ಸಬ್ಜೆಕ್ಟ್ಸ್ನಲ್ಲಿ ಸ್ಟಡಿ ಮಾಡ್ಬೋದು ಇದು ಕೂಡ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟು ಸೆಮಿಸ್ಟರ್ ಸಿಸ್ಟಮ್ ಇರುತ್ತೆ ಕ್ಲಾಸ್ 6 to 9 ಓವರಾಲ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್ 360 degree ಮಾರ್ಕ್ಸ್ ಕಾರ್ಡ್ ಬರುತ್ತೆ ನಿಮಗೆ ಫೋಕಸ್ ಆನ್ ಮೆಂಟಲ್ ಡೆವಲಪ್ಮೆಂಟ್ ಆ್ಯಂಡ್ ರಿಪೋರ್ಟ್ ಕಾರ್ಡ್ ವಿಲ್ ಹ್ಯಾವ್ ಆಲ್ ದೋಸ್ ಕಾಂಪ್ರಿಹೆನ್ಸಿವ್ ಡೀಟೇಲ್ಸ್ ಎಲ್ಲ ಡೀಟೇಲ್ಸ್ ಇರುತ್ತೆ ಮೊದಲು ವಿದ್ಯಾರ್ಥಿ ತನಗೆ ತಾನು ಒಂದು ಮಾರ್ಕ್ಸ್ ಕಾರ್ಡ್ ಇರುತ್ತೆ ಆಮೇಲೆ ಪೇರೆಂಟ್ಸಿಂದ ಇರುತ್ತೆ ಆಮೇಲೆ ಸ್ಕೂಲ್ದಿಂದ ಇರುತ್ತೆ ಸ್ಕೂಲ್ ಅವ್ರ ಫ್ರೆಂಡ್ಸಿಂದೆಲ್ಲ ಇರುತ್ತೆ ಫ್ರೆಂಡ್ಸ್ ಯಾವ ರೀತಿ ಅವ್ನ ಅಭಿಪ್ರಾಯ ಇಟ್ಟಿದ್ದಾರೆ ನೆಕ್ಸ್ಟ್ ಟೀಚರ್ಸ್ ಒಂದು ಮಾರ್ಕ್ಸ್ ಕಾರ್ಡ್ ಇರುತ್ತೆ ಒಟ್ಟು 360 degree ಅವ್ನ ಮೆಂಟಲ್ ಡೆವಲಪ್ಮೆಂಟ್ ಎಲ್ಲದ್ರ ಬಗ್ಗೆ ಅವ್ನಿಗೆ ಇರುತ್ತೆ ಮುಂದೆ ಅವ್ನು ದೊಡ್ಡನಾದಮೇಲೆ ಆ ಮಾರ್ಕ್ಸ್ ಕಾರ್ಡ್ನ ನೋಡಿದ್ರೆ ಸಾಕು ಅದು ಹೆಂಗಿದ್ನೆಲ್ಲ ಬರ್ತಾವೆ ಆ ರೀತಿ ಮಾರ್ಕ್ಸ್ ಕಾರ್ಡ್ನ ಮಾಡ್ತಾರಂತೆ ನೆಕ್ಸ್ಟ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಪ್ರೊವಿಷನ್ ಆ್ಯಂಡ್ ಮಾರ್ಕ್ಸ್ ದೋಸ್ ವಿಲ್ ಆಲ್ಸೋ ಬಿ ಆ್ಯಡೆಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಮಾರ್ಕ್ಸ್ ಬರೆದ್ರೂ ಆ್ಯಡ್ ಆಗುತ್ತೆ ಮತ್ತು ಗಿಫ್ಟೆಡ್ ಚೈಲ್ಡ್ಸ್ ಅಂತ ಕರಿತೀವಿ ಗಿಫ್ಟೆಡ್ ಚೈಲ್ಡ್ಸ್ ಅಂದರೆ ಅವ್ರು ಇನ್ನೂ 5ನೇ ಕ್ಲಾಸ್ 6ನೇ ಕ್ಲಾಸ್ ಇರ್ತಾರೆ ಆದರೆ ಅವರಿಗೆ ಒಂದು ಸ್ಕಿಲ್ ಇರುತ್ತೆ ಆ ಸ್ಕಿಲ್ಲಿಂದ ಒಬ್ಬ ಕ್ರಿಕೆಟ್ ಆಡ್ತಿರ್ತಾರೆ ಒಬ್ಬರು ಸಿಂಗರ್ ಆಗ್ತಿರ್ತಾರೆ ಹಾಗಾಗಿ ಅವ್ರಿಗೆಲ್ಲ ಇದು ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡೋ ಅವಶ್ಯಕತೆ ಇರುತ್ತೆ ಹಾಗಾಗಿ ಅದನ್ನು ಬೇಡ ಅಂತ ಅವರಿಗೆ ಹಾಗೆ ಪ್ರಮೋಟ್ ಮಾಡೋಂಗೆ ಗಿಫ್ಟೆಡ್ ಚೈಲ್ಡ್ಸ್ಗಳಿಗೆ ಒಂದು ಆಫರ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ನೆಕ್ಸ್ಟು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಫಾರ್ ಯೂನಿವರ್ಸಿಟಿ ಎಲ್ಲ ಯೂನಿವರ್ಸಿಟಿಗಳಿಗೆ ಒಂದೇ ಎಕ್ಸಾಮ್ ಮಾಡ್ತಿದ್ರೆ ಒಂದೊಂದು ಯೂನಿವರ್ಸಿಟಿ ಒಂದೊಂದು ಮಾಡ್ತಾಯಿದ್ವು ಆ ರೀತಿ ಬೇಡ ಎಲ್ಲ ಯೂನಿವರ್ಸಿಟಿಗಳು ಒಂದೇ ಎಕ್ಸಾಮ್ನ ಕಾಮನ್ ಆಗಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟು ಎಕ್ಸ್ಪೆಕ್ಟ್ ಲೀಗಲ್ ಆ್ಯಂಡ್ ಮೆಡಿಕಲ್ ಕಾಲೇಜಸ್ ಅಂತ ಹೇಳ್ಬೋದು ಅವ್ರದ್ದು ಬೇರೆ ಬೇರೆ ಇರುತ್ತೆ ಮೆಡಿಕಲ್ ಕಾಲೇಜಸ್ ಆ್ಯಂಡ್ ಲೀಗಲ್ ಕಾಲೇಜಸ್ ಅವ್ರನ್ನೆಲ್ಲರನ್ನು ಬಿಟ್ಟು ಉಳಿದಿರೋರ್ನೆಲ್ಲರನ್ನೂ ಒಂದೇ ಕಾಮನ್ ಎಕ್ಸಾಮ್ ಹಾಕಿ ಎಂಟ್ರೆನ್ಸ್ ಮಾಡಬೇಕಂತ ಅಡ್ಮಿಷನ್ ಮಾಡ್ಕೋಬೇಕಂತ ಹೇಳಿದ್ದಾರೆ ನೆಕ್ಸ್ಟ್ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಆ್ಯಂಡ್ ಆನ್ಲೈನ್ ಎಜುಕೇಷನ್ ವಿಲ್ ಬಿ ಪ್ರಮೋಟ್ ನೆಕ್ಸ್ಟ್ ಎಥಿಕ್ಸ್ ಎಜುಕೇಷನ್ ವಿಲ್ ಬಿ ಪ್ರೊವೈಡೆಡ್ ಫ್ರಮ್ ಸ್ಟಾರ್ಟಿಂಗ್ ಟು ಸ್ಟೂಡೆಂಟ್ಸ್ ಎಥಿಕ್ಸ್ನ ಕಲಿಸ್ತಾ ಬರ್ತಾರೆ ಈಗಿನ ಕಾಲದಲ್ಲಿ ಹುಡುಗರಿಗೆ ಯಾವ್ದು ಕರೆಕ್ಟು ಯಾವ್ದು ರಾಂಗ್ ಅಂತಲೇ ಗೊತ್ತಾಗ್ತಿಲ್ಲ ಹಾಗಾಗಿ ಎಥಿಕ್ಸ್ನ ಸ್ಟಾರ್ಟಿಂಗಿಂದನೇ ಕಲಿಸ್ತಾ ಬರ್ತಾರೆ ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಸಾರಿ ಫ್ರೆಂಡ್ಸ್ ಅದೇನೋ ವೀಡಿಯೋ ರೆಕಾರ್ಡ್ ಆಗಲಿಲ್ಲ ಅದೇನೋ ಪ್ರಾಬ್ಲಮ್ ಆಗಿ ಆಫ್ ಆಯಿತು ಆದರೆ ಇನ್ನೊಂದು ಪಾಯಿಂಟ್ ಇದೆ ಅದೇನೆಂದರೆ ಈ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಇನ್ ಎಜುಕೇಷನ್ ಸೆಕ್ಟರ್ನಲ್ಲಿ ಗೌರ್ಮೆಂಟ್ 4.43 ಇರುವಂಥ ಪರ್ಸೆಂಟ್ ಇರುವಂಥ ಈ GDP ಇನ್ವೆಸ್ಟ್ಮೆಂಟ್ನ 6%ಗೆ ಏರಿಸ್ತೀವಿ ಅಂತ ಹೇಳಿದ್ದಾರೆ ಅಂದರೆ 6% ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಎಜುಕೇಷನ್ ಸೆಕ್ಟರ್ನಲ್ಲಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದಾರೆ ಹಾಗೂ ಇನ್ನೊಂದು ಹೇಳಬೇಕಂತಂದರೆ ಈ ಇದು ಯಾವಾಗಪ್ಪ ಇಂಪ್ಲಿಮೆಂಟ್ ಆಗುತ್ತೆ ಈ ನ್ಯೂ ಎಜುಕೇಷನಲ್ ಪಾಲಿಸಿ ಅಂತ ಕೇಳ್ಬೋದು ನೀವು ಇದು ಆಗೋಕ್ಕೆ ಸ್ವಲ್ಪ ವರ್ಷಗಳ ಟೈಮ್ ತಗೊಳುತ್ತೆ 2030 ಟೀಚರ್ಸ್ ಎಲ್ಲ ಟ್ರೈನ್ ಆಗಿ ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಟ್ಗಳು ಎಸ್ಟಾಬ್ಲಿಷ್ ಆಗಿ ಎಲ್ಲ ಕಡೆ ಎಲ್ಲ ಕೋರ್ಸ್ಗಳು ಎಲ್ಲ ಸಬ್ಜೆಕ್ಟ್ಸ್ಗಳು ಲಭ್ಯ ಆಗೋಂಗೆ ಮಾಡಿ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಟೈಮ್ ಆದಮೇಲೆ ಇಂಪ್ಲಿಮೆಂಟ್ ಆದಮೇಲೆ ಇಡೀ ಎಜುಕೇಷನ್ ಸಿಸ್ಟಮ್ ಮಾತ್ರ ಚೇಂಜ್ ಆಗೋದಂತರೂ ಕನ್ಫರ್ಮ್ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ಪೇರೆಂಟ್ಸ್ಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾರ್ಯಾರು ಕಾಲೇಜು ವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಎಜುಕೇಷನ್ ಪಾಲಿಸಿ ನ್ಯೂ ಎಜುಕೇಷನ್ ಪಾಲಿಸಿ ಬಗ್ಗೆ ಗೊತ್ತಿರಬೇಕು ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಅದ್ರ ಪಕ್ಕಕ್ಕೆ ಬರುವ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಸ್ಗಳು ನಿಮಗೆ ತಲುಪುತ್ತೆ ಮುಂದಿನ ವಿಡಿಯೋಸ್ಗಳು ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನಿಮ್ಮ ಕಮೆಂಟ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಆದಷ್ಟು ಆಡು ಭಾಷೆಯಲ್ಲಿ ನಿಮಗೆ ಅರ್ಥ ಆಗೋ ರೀತಿ ತಿಳಿಸಿದ್ದೀನಿ ಸುಮಾರು 700 pages ಇರುವಂಥ ಬುಕ್ ಅದು ನ್ಯೂ ಎಜುಕೇಷನಲ್ ಪಾಲಿಸಿ ಅದನ್ನು ನಾನು ಹೈಲೈಟ್ಸ್ ಮಾಡಿ ಸಮ್ಮರಿ ಮಾಡಿ ನಿಮಗೆ ಸಾಧ್ಯದಷ್ಟು ಆಡುಭಾಷೆಯಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಜೈ ಹಿಂದ್